ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ಕೀಚಕನು ಒಂದು ಉಪಾಯವನ್ನು ಮಾಡ್ತಾನೆ, ಹಾಗೆ ಸೈರಂಧ್ರಿಯು ಕೀಚಕನ ಅಂತಃಪುರಕ್ಕೆ ಹೋಗಿ ಒಂದು ಮದ್ಯಪಾನವನ್ನು ತಗೊಂಡು ಬರೋಕ್ಕೆ ಹೋಗ್ತಾಳೆ. ಆಗ ಕೀಚಕನು ಅವಳನ್ನ ತಡೆದು ತನ್ನನ್ನು ಮದುವೆ ಆಗಬೇಕು ಅಂತ ಪ್ರೇರೇಪಿಸ್ತಾನೆ. ಆದರೆ ಅವಳು ಮಾತ್ರ ಅದಕ್ಕೆ ಇಲ್ಲ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ವಿರಾಟನ ಆಸ್ಥಾನಕ್ಕೆ ಬರ್ತಾಳೆ. ಆದರೆ ಕೀಚಕನು ಅವಳನ್ನ ಬೆನ್ನತ್ತಿಕೊಂಡು ಹೋಗ್ಬಿಟ್ಟು ಅವನು ಕೂಡ ಆಸ್ಥಾನಕ್ಕೆ ಬರ್ತಾನೆ. ಹೀಗೆ ಆ ವಿರಾಟನ ಆಸ್ಥಾನದಲ್ಲಿ ಯುಧಿಷ್ಠಿರ ಇರ್ತಾನೆ, ಹಾಗೆ ಭೀಮನು ಏನೋ ಒಂದು ವಿಚಾರಕ್ಕಾಗಿ ಆಸ್ಥಾನಕ್ಕೆ ಬಂದಿರ್ತಾನೆ. ಹೀಗೆ ಅವರು ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ಇತ್ತ ಕಡೆ ಇಂತಹ ಒಂದು ಘಟನೆ ನಡೆಯುತ್ತೆ. ಹಾಗೆ ಸೈರಂಧ್ರಿ ಓಡೋಡಿ ಬಂದು ತನ್ನ ರಾಜನ ಬಳಿ ಬಂದು ಸಹಾಯವನ್ನು ಕೇಳ್ತಾಳೆ. ಹಾಗೆ ಸೈರಂಧ್ರಿಯು ರಾಜನ ಬಳಿ ನಡೆದ ವಿಚಾರವನ್ನೆಲ್ಲವನ್ನು ತಿಳಿಸ್ತಾನೆ. ಇದನ್ನು ಕೇಳಿ ಭೀಮನಿಗೆ ಹಾಗೂ ಯುಧಿಷ್ಠಿರನಿಗೆ ಬಹಳ ಕೋಪ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ಅವರು ಅಸಹಾಯಕರಾಗಿರ್ತಾರೆ, ಯಾಕಂದರೆ ಅವರು ಇವಾಗಲೇ ಅಜ್ಞಾತವಾಸದಲ್ಲಿ ಇರಬೇಕಾದ್ರೆ ಮಾರುವೇಷದಲ್ಲಿರೋದ್ರಿಂದ ತಾವೇನಾದರೂ ಇವಾಗ ಸೈರಂಧ್ರಿಗೆ ಸಹಾಯವನ್ನು ಮಾಡಿದರೆ ಎಲ್ರಿಗೂ ತಿಳಿದು ಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತು ಬಿಟ್ಟಿರ್ತಾರೆ. ರಾಣಿಯು ರಾಜನಲ್ಲಿ ಎಲ್ಲ ವಿಚಾರವನ್ನು ತಿಳಿಸ್ತಾಳೆ, ಹಾಗೆ ತನಗೆ ಸಹಾಯ ಮಾಡಬೇಕು ಅಂತಾನು ಕೇಳ್ತಾಳೆ. ಆದರೆ ವಿರಾಟನಿಗೆ ಕೀಚಕನನ್ನು ಎದುರು ಹಾಕೊಳ್ಳುವಷ್ಟು ಧೈರ್ಯ ಇರೋದಿಲ್ಲ, ಯಾಕಂದರೆ ಕೀಚಕನು ಅತ್ಯಂತ ಬಲಶಾಲಿಯಾಗಿರ್ತಾನೆ. ಹಾಗಾಗಿ ರಾಜನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೈರಂಧ್ರಿಗೆ ಸಮಾಧಾನವನ್ನು ಮಾಡಿ, ನೀನು ರಾಣಿಯ ಆಸ್ಥಾನದಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿ ಅಂತ ಹೇಳಿ ಸುದೇಶ್ನೆಯ ಆಸ್ಥಾನ ಅಂದರೆ ಅಂತಃಪುರಕ್ಕೆ ಸೈರಂಧ್ರಿಯನ್ನು ಕಳಿಸ್ಕೊಡ್ತಾನೆ. ಆದರೆ ಸೈರಂಧ್ರಿಗೆ ರಾಜನ ಮೇಲೆ ಬಹಳ ಕೋಪ ಬರುತ್ತೆ. ಹಾಗೆ ಸೈರಂಧ್ರಿಯು ರಾಜನಿಗೆ ಹೇಳ್ತಾಳೆ ಏನು ಅಂದರೆ, ನೀನು ಒಬ್ಬ ದೊರೆಯಾಗಿ ಒಬ್ಬರು ಸಹಾಯವನ್ನು ಕೇಳಿದಾಗ ನೀನು ಸಹಾಯ ಮಾಡದೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿಂದ ಕೋಪಿಸ್ಕೊಂಡು ಸುದೇಶ್ನೆಯ ಅಂತಃಪುರಕ್ಕೆ ಹೋಗಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಆಗ ಸುದೇಶ್ನೆಯು ಅಲ್ಲಿಗೆ ಬರ್ತಾಳೆ. ಹಾಗೆ ಸೈರಂಧ್ರಿಯನ್ನು ನೋಡಿ ಅವಳಿಗೂ ತುಂಬಾ ಬೇಸರ ಆಗತ್ತೆ. ಆಗ ಸೈರಂಧ್ರಿ ನಡೆದ ಘಟನೆಯನ್ನು ಎಲ್ಲವನ್ನ ವಿಚಾರಿಸ್ತಾಳೆ. ಹಾಗೆ ಎಲ್ಲ ಘಟನೆಗಳ ಬಗ್ಗೆ ಹೇಳಾದ್ಮೇಲೆ ಜೋರಾಗಿ ಅಳ್ತಾಳೆ. ಸುದೇಶ್ನೆಯು ಸೈರಂಧ್ರಿಯನ್ನು ಸಮಾಧಾನ ಪಡಿಸ್ತಾಳೆ. ಇತ್ತ ಕಡೆ ಭೀಮ ಹಾಗೂ ಯುಧಿಷ್ಠಿರನಿಗೆ ಬಹಳ ಕೋಪ ಬಂದಿರುತ್ತೆ. ಭೀಮನಿಗಂತೂ ಈವಾಗಲೇ ಹೋಗಿ ಕೀಚಕನನ್ನು ಸಾಯಿಸಿಬಿಡುವಷ್ಟು ಕೋಪ ಬಂದಿರುತ್ತೆ. ಆದರೆ ಯುಧಿಷ್ಠಿರನು ಭೀಮನನ್ನು ಸಮಾಧಾನ ಪಡಿಸ್ತಾನೆ. ಏನು ಅಂತ ಹೇಳಿ ಅಂದರೆ, ನಾವಿವಾಗ ಅಜ್ಞಾತವಾಸದಲ್ಲಿ ಇದ್ದೀವಿ, ಹಾಗಾಗಿ ನೀನು ಸ್ವಲ್ಪ ಸಮಾಧಾನವನ್ನು ತೆಗೆದುಕೋ, ಹಾಗೆ ಅದಕ್ಕೆ ಒಂದು ಒಳ್ಳೆಯ ಸಮಯ ಒಳ್ಳೆಯ ಕಾಲ ಬರುತ್ತೆ, ಆ ನಿರ್ದಿಷ್ಟವಾದ ಸಮಯದಲ್ಲಿ ನೀನು ಬೇಕಾದರೆ ಅವನ್ನ ಸಾಯಿಸಬಹುದು ಅಂತ ಹೇಳ್ತಾನೆ. ಹಾಗಾಗಿ ಭೀಮನು ಅಣ್ಣನ ಮಾತಿಗೆ ಒಲ್ಲೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹಾಗಾಗಿ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇತ್ತ ಕಡೆ ಸೈರಂಧ್ರಿ ಬಹಳ ಆಲೋಚನೆ ಮಾಡ್ತಾಳೆ. ಹಾಗೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅವಳಿಗೆ ಕೀಚಕನ ಮೇಲಂತೂ ಬಹಳ ಕೋಪ ಬಂದಿರುತ್ತೆ. ಹಾಗಾಗಿ ಅವಳು ಕತ್ತಲೆ ಆಗಿರುತ್ತೆ, ರಾತ್ರಿ ಏನು ಮಾಡ್ತಾಳೆ ಅಂತ ಹೇಳಿದರೆ ಭೀಮನಿರುವಂತಹ ಜಾಗಕ್ಕೆ ಹೋಗ್ತಾಳೆ. ಹೋಗಿ ಭೀಮನ ಜೊತೆ ಮಾತನಾಡ್ತಾಳೆ. ಭೀಮನಿಗೆ ಸೈರಂಧ್ರಿಯನ್ನು ನೋಡಿ ಬಹಳ ಖುಷಿಯಾಗುತ್ತೆ, ಹಾಗೆ ಭಯನೂ ಆಗುತ್ತೆ. ಯಾಕಂದರೆ ಯಾರಾದರೂ ನಮ್ಮಿಬ್ಬರನ್ನ ನೋಡಿಬಿಟ್ರೆ ಎಲ್ಲಿಗೆ ಜನರಿಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಸೈರಂಧ್ರಿಗೆ ಭೀಮನು ಹೇಳ್ತಾನೆ. ಏನು ಅಂದರೆ, ನೀನು ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ ಕೇಳ್ತಾನೆ. ಆಗ ಸೈರಂಧ್ರಿ ಹೇಳ್ತಾಳೆ ಏನು ಅಂದರೆ, ನಿನಗೆ ಈಗಾಗಲೇ ಗೊತ್ತಾಗಿದೆ ಎಲ್ಲ ವಿಚಾರ, ಆ ಕೀಚಕನು ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ, ನೀನು ಅವನ್ನ ಹೇಗಾದರೂ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಆಗ ಭೀಮನು ಹೇಳ್ತಾನೆ, ನಾವು ಇವಾಗ ಅಜ್ಞಾತವಾಸದಲ್ಲಿದ್ದೀವಿ, ಇನ್ನೇನು ಕೇವಲ ಒಂದು 20 ದಿನದಲ್ಲಿ ನಮ್ಮ ಅಜ್ಞಾತವಾಸವು ಮುಗಿಯುತ್ತೆ, ಆಗ ನಾವು ಖಂಡಿತವಾಗಿ ಅವನ್ನ ಸಾಯಿಸ್ತೀವಿ, ನೀವು ಹೇಗಾದರೂ ತಡೆದುಕೋ, ಹಾಗೆ ನೀನೇನು ಬೇಸರ ಮಾಡಬೇಡ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಭೀಮನು ಸೈರಂಧ್ರಿಗೆ ಹೇಳ್ತಾನೆ. ಆದರೆ ಸೈರಂಧ್ರಿಗೆ ಮಾತ್ರ ಇದಕ್ಕೆ ಸಂತೋಷ ಆಗೋದಿಲ್ಲ. ಹಾಗೆ ಭೀಮನಿಗೆ ಹೇಳ್ತಾಳೆ, ಇಲ್ಲ, ನನಗೆ ಕೀಚಕನ ನೀವು ಸಾಯಿಸ್ಬಿಡಲೇಬೇಕು ಅಂತ ಹೇಳ್ತಾನೆ. ಆಗ ಭೀಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೈರಂಧ್ರಿಗೆ ಸಮಾಧಾನವನ್ನು ಮಾಡ್ತಾಳೆ. ಆದರೆ ಅವಳು ಬಿಕ್ಕಿ ಬಿಕ್ಕಿ ಅಳೋದನ್ನ ನೋಡಿ ಭೀಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಭೀಮನು ಸೈರಂಧ್ರಿಗೆ ಒಂದು ಉಪಾಯವನ್ನು ಹೇಳ್ತಾಳೆ. ಏನು ಹೇಳ್ತಾನೆ ಅಂತ ಹೇಳಿದರೆ, ನೀನು ನಾಳೆ ಅಂದರೆ ಮರುದಿನ ಇದೇ ಸಮಯಕ್ಕೆ ಅವನ ಅಂತಃಪುರಕ್ಕೆ ಹೋಗು, ಹಾಗೆ
ಅವನ್ನ ಮದುವೆ ಆಗ್ತೀನಿ ಅಂತ ಕೂಡ ಹೇಳು, ಮಿಕ್ಕಿದ್ನ ನಾನು ನೋಡ್ಕೋತೀನಿ, ಹಾಗೆ ಅವನನ್ನು ನಾನು ನಾಳೆನೇ ಸಾಯಿಸ್ಬಿಡ್ತೀನಿ ಅಂತ ಭೀಮನು ಸೈರಂಧ್ರಿಗೆ ಹೇಳ್ತಾನೆ. ಈ ಮಾತನ್ನು ಕೇಳಿ ಸೈರಂಧ್ರಿಗೆ ಬಹಳ ಖುಷಿಯಾಗುತ್ತೆ. ಯಾಕಂದರೆ ನಾಳೆಯಿಂದ ನನಗೆ ಹಿಂಸೆ ಕೊಡೋರು ಯಾರು ಇರೋದಿಲ್ಲ, ಭೀಮನು ಹೇಗಾದರೂ ಕೀಚಕನನ್ನು ಸಾಯಿಸೇ ಸಾಯಿಸ್ತಾನೆ ಅಂತ ಹೇಳಿ ಸೈರಂಧ್ರಿಗೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಭೀಮನಿಗೆ ಸರಿ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತಾನಿರುವಂಥ ಜಾಗಕ್ಕೆ ಹೋಗ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಕೀಚಕನನ್ನು ಭೀಮ ಸಾಯಿಸ್ತಾನ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.